ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ಕೃಷಿ ಜ್ಞಾನವನ್ನು ಪರಸ್ಪರ ಹಂಚಿಕೊಳ್ಳುವ ಮೂಲಕ ಕೃಷಿಯಲ್ಲಿ ನಮ್ಮ ಅಭಿವೃದ್ಧಿ ಸಾಧ್ಯ. ಈ ಒಂದು ವಿಡಿಯೋ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಉಪ್ಪಳ್ಳಿ ಎಂಬ ಊರಿನಲ್ಲಿ ಶ್ರೀಯುತ ಶಂಕರಮೂರ್ತಿ ಎಂಬವರು ಅರ್ಕ ನೀಲಾಂಚಲ್ ಎಂಬ ಮಡಹಾಗಲಕಾಯಿ ಬೆಳೆದು ಮಾರುಕಟ್ಟೆ ಮಾಡಿದ ಯಶೋಗಾಥೆಯದ್ದು. ಪ್ರಪ್ರಥಮ ಬಾರಿಗೆ ಈ ತರಕಾರಿ ಬೆಳೆಯನ್ನು ಬೆಳೆಸಿದ್ದಾರೆ. ಸಾಮಾನ್ಯವಾಗಿ ನಾವೆಲ್ಲ ಕಂಡಂತೆ ಕಾಡು ಮಡಹಗಲ ಮಳೆಗಾಲದ ಬೆಳೆ, ಇವರು ಆರಿಸಿದ ಬೆಳೆ ಬೇಸಿಗೆಗಾಲದ ಬೆಳೆ. ಜನವರಿಯಲ್ಲಿ ಸಸಿ ನೆಟ್ಟು ಮಾರ್ಚ್ ತಿಂಗಳಿಗೆ ಫಲ ಕೊಡಲು ಪ್ರಾರಂಭವಾಗುತ್ತದೆ. ಈ ವರ್ಷ ಮಾರ್ಚ್ ತಿಂಗಳಲ್ಲಿ ಕೊರೋನಾ ಸಂಕಷ್ಟ ಎದುರಾದದ್ದು, ಇವರ ಬೆಳೆ ಕಟಾವಿಗೆ ಬಂದದ್ದು ಏಕಕಾಲವಾಯಿತು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವರು ಇದನ್ನು ಯಾವ ರೀತಿ ನೇರ ಮಾರುಕಟ್ಟೆ ಮಾಡಿ ಗೆದ್ದರು ಎಂಬುದರ ಬಗ್ಗೆ ಶ್ರೀಯುತರು ಹೇಳುವ ಮಾತನ್ನು ಕೇಳಿ. ನಮಸ್ಕಾರ. ನಮಸ್ಕಾರ. ಈ ನೀವೊಂದು ಮಡಹಗಲ ಬೆಳೆ ಬೆಳೆದದ್ದು ಸಾಮಾನ್ಯ ಮಾರ್ಚ್ ತಿಂಗಳಲ್ಲಿ ಅಂತ ಕೇಳಿದೆ ನಾನು. ಹೌದು. ಈ ಸಮಯದಲ್ಲಿ, ಈ ವರ್ಷದ ಒಂದು ಸನ್ನಿವೇಶದಲ್ಲಿ, ಕೊರೋನಾ ಎಂಬ ಲಾಕ್ಡೌನ್ ಇಂಥದ್ದೆಲ್ಲ ಆಗಿ ನಿಮಗೆ ಮಾರುಕಟ್ಟೆಗೆ ಇದರಿಂದಾಗಿ ಏನು ತೊಂದರೆ ಆಯಿತು ಅಥವಾ ಅನುಕೂಲವೇ ಆಯಿತು, ಈ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ಬೋದಾ? ಖಂಡಿತವಾಗಿ ಸರ್. ಆ್ಯಕ್ಚುಲಿ ನಾನು ಫೆಬ್ರವರಿ 15 ಈ ಗಿಡ ನೆಟ್ಟಿದ್ದೆ. ಫೆಬ್ರವರಿ 15 ನೆಟ್ಟಿದ್ದು ನನಗೆ ಮಾರ್ಚ್ 30 ನನ್ನ ಇಲ್ಲಿ ಪ್ರೊಡಕ್ಷನ್ ಶುರು ಆಯಿತು. ನಮ್ಮ ದುರಾದೃಷ್ಟಕ್ಕೆ ಮಾರ್ಚ್ 22 ಈ ಕರೋನಾ ಗಲಾಟೆಯಲ್ಲಿ ಲಾಕ್ಡೌನ್ ಶುರು ಆಯಿತು. ಆ ಟೆನ್ಷನಲ್ಲಿದ್ವಿ, ಈಗ ಇದನ್ನು ಹೇಗಪ್ಪ ಮಾರ್ಕೆಟ್ ಮಾಡೋದು ಅಂದಾಗ, ಆವಾಗ ಇಲ್ಲಿ ತೀರ್ಥಹಳ್ಳಿ ಜಿಲ್ಲಾಡಳಿತ, ತಾಲೂಕು ಆಡಳಿತ ಮತ್ತು ತೋಟಗಾರಿಕೆ ಇಲಾಖೆಯವರು ರೈತರು ಬೆಳೆದ ಉತ್ಪತ್ತಿಗಳನ್ನು ಮಾರಲಿಕ್ಕೆ ಒಂದು ರೈತ ಸಂತೆ ಅಂತ ಮಾಡಿದ್ರು. ಬಸ್ ಸ್ಟ್ಯಾಂಡ್ನಲ್ಲಿ ಎಲ್ಲ ರೈತರು ಅವರ ಇದನ್ನು ತಂದು ದಿನ ಬೆಳಿಗ್ಗೆ 1 ಲಾಕ್ಡೌನ್ನ ರಿಲ್ಯಾಕ್ಸ್ ಮಾಡ್ತಾಯಿದ್ರು ಜನ ತರಕಾರಿ ತಗೊಂಡೋಗ್ಲಿಕ್ಕೆ ಅಂತೇಳಿ. ಆ 1 ನನಗೆ ನಮ್ಮ ಸ್ಥಳೀಯ ಸಿದ್ದಲಿಂಗೇಶ್ವರ ಅವರು ಫೋನ್ ಮಾಡಿ, ಇವತ್ತು ನಿಮ್ಮ ಹತ್ರ ಎಷ್ಟು ಪ್ರೊಡಕ್ಷನ್ ಇದೆ ಅಷ್ಟು ತಗೊಂಬರಲೇಬೇಕು ಅಂತ ಒತ್ತಾಯ ಮಾಡೋರು. ನನಗೂ ಒಂದು ಸ್ವಲ್ಪ ಅಳಕಿತ್ತು, ನಾವು ಯಾವತ್ತೂ ರಸ್ತೆಯಲ್ಲಿ ಹೋಗಿ ಏನೇ ಯಾವುದೇ ವಸ್ತುವನ್ನು ಮಾರಾಟ ಮಾಡಿ ಗೊತ್ತಿರಲಿಲ್ಲ ನಮಗೆ. ಆದರೂ ಅಳುಕ್ತಾನೆ ಅವರ ಒತ್ತಾಯಕ್ಕೋಸ್ಕರ ನಾನು ಅವತ್ತು ಒಂದು 60-70 ಕೆಜಿ ಆಗಿತ್ತು, ಅದನ್ನು ತಗೊಂಡು ಹೋಗಿ ನಿಂತೆ. ನಿಂತು ನಾನು ಒಂದು 1/2 ನನ್ನ ಪೂರಾ ನಾನು ನೋಡೋಣ ಅಂತ 200 ಮಾರ್ಕೆಟ್ ಮಾಲ್ಗಳಲ್ಲೆಲ್ಲ 350 ಇತ್ತಲ್ಲ, ನಾನು ನೋಡುವ ಅಂತ 200 ಅಂದೆ. 200 ಯಾರೂ ಸಹ ಏನೋ ಒಂದು ಚೌಕಾಶಿ ಮಾಡದೆ 1/2 ನಾನು ತಗೊಂಡೋದ ಫುಲ್ ಎಲ್ಲ ಉತ್ಪನ್ನಗಳು ಖಾಲಿಯಾದವು. ಆಮೇಲೆ ಅದೇ ಥರ 1 ಕಂಟಿನ್ಯೂಸ್ ತೀರ್ಥಹಳ್ಳಿ ಮಾರ್ಕೆಟ್ನಲ್ಲೇ ನಾನು ಅಷ್ಟೊತ್ತಿಗೆ ಏನಾಯಿತು, ಈ ತರಕಾರಿನ ಜಾಸ್ತಿ GSP ಕಮ್ಯುನಿಟಿ ಅವ್ರು ತಿನ್ನೋದ್ರಿಂದ ಅವರ ಸರ್ಕಲ್ಗಳಲ್ಲಿ ನನ್ನ ನಂಬರ್ಗಳು ವಾಟ್ಸಪ್ಪಲ್ಲಿ ಎಲ್ಲ ಸರ್ಕ್ಯುಲೇಟ್ ಆಗಕ್ಕೆ ಶುರು ಆಯಿತು. ಇಂಥಲ್ಲಿ ಅವ್ರು ಆ್ಯಕ್ಚುಲಿ ಇದನ್ನು ಪಾಗಿಲ ಅಂತ ಕರೀತಾರೆ. ಪಾಗಿಲ ಈಗ ಸಿಗೋಕ್ಕೆ ಅನ್ಸೀಸನ್ ಬೇರೆ ಇದೆ. ಆ್ಯಕ್ಚುಲಿ ಜನರಲ್ಲಿ ಮಾರ್ಕೆಟಲ್ಲಿ ಮಳೆಗಾಲದಲ್ಲಿ ಸಿಗೋಂಥ ತರಕಾರಿ ಇದು. ಸೊ ಈಗ ಪಾಗಿಲ ಮಾರ್ಕೆಟಿಗೆ ಬಂದಿದೆ, ಪಾಗಿಲ ಸಿಗ್ತಾ ಇದೆ ಅನ್ನೋದೇ ಅವರಲ್ಲಿ ಒಂದು ದೊಡ್ಡ ಒಂದು ಉತ್ಸಾಹ ಮತ್ತು ಇದು ಆಗಿ ನನ್ನ ನಂಬರ್ಗಳು ಎಲ್ಲ ಕಡೆಯೂ ಸರ್ಕ್ಯುಲೇಟ್ ಆಗಿ ಜನ ನನಗೆ ಫೋನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಮನೆಗೆ ಬಂದು ತಗೊಂಡೋಗ್ಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಅದೇ ಥರ ಶಿವಮೊಗ್ಗದಿಂದ ಫೋನ್ ಬರೋಕ್ಕೆ ಶುರು ಆಯಿತು. ಒಂದಿನ ಶಿವಮೊಗ್ಗಕ್ಕೆ ತಗೊಂಡೋದೆ. ಶಿವಮೊಗ್ಗದಲ್ಲೂ ಸಹ ಕುವೆಂಪು ರಸ್ತೆಯಲ್ಲಿ ಯಾರೋ ಒಬ್ರು ಬರೋಕ್ಕೆ ಹೇಳಿದ್ರು, ಅವ್ರಿಗೆ ಕೊಡ್ಲಿಕ್ಕೆ ಅಂತ ನಿಂತಿದ್ದೆ. ನನ್ನ ಕಾರಲ್ಲಿ ಇರೋ ಮಾಲನ್ನು ನೋಡಿ ದಾರಿಯಲ್ಲಿ ಹೋಗೋ ಬೈಕ್ನವರು ನಿಲ್ಲಿಸಿ ಇದಕ್ಕೆ ಮಾರ್ಲಿಕ್ಕೆ ಇಟ್ಕೊಂಡಿದ್ದೀರಾ ಅಂತ ಕೇಳಿದ್ರು. ಹೌದು ಅಂತ ಹೇಳಿದೆ. ಅಲ್ಲೇ ಅದು 1/2 ಅಲ್ಲೂ ಸಹ ನಾನು ತಗೊಂಡೋಗಿದ ಉತ್ಪತ್ತಿ ಎಲ್ಲ ಖಾಲಿಯಾಯಿತು. ಅದೇ ಥರ ಸಾಗರದಲ್ಲೂ ಸಹ. ಸೊ ಹಂಗಾಗಿ ನಾನೇ ಡೈರೆಕ್ಟ್ ನಾನು ಬೆಳೆದ ಟೋಟಲ್ ಉತ್ಪತ್ತಿಯಲ್ಲಿ 80% ನಾನು ಡೈರೆಕ್ಟ್ ಮಾರ್ಕೆಟಿಂಗಲ್ಲೇ ಈ ಸತಿ ಸೇಲ್ ಮಾಡಿದ್ದೀನಿ. ಶಿವಮೊಗ್ಗ, ಸಾಗರ, ತೀರ್ಥಹಳ್ಳಿ, ಕೊಪ್ಪ ಮತ್ತು ಚಿಕ್ಕಮಗಳೂರು, ಬೆಂಗಳೂರಿಗೆ ಸಹ ಕಳಿಸಿದ್ದೀನಿ. ಯಾರೋ ಒಬ್ರು ಹೋಗೋರು ಇದ್ರು, ಅಲ್ಲಿಂದ ಆರ್ಡ್ರ್ ಬಂದಿತ್ತು, ಅಲ್ಲಿಗೆ ಸಹ ಕಳಿಸಿದ್ದೀನಿ. ಇನ್ನು 20 ಒಂದು 2-3 ತರಕಾರಿ ಅಂಗಡಿಗಳಿಗೆ ಕೊಟ್ಟು ಖಾಲಿ ಮಾಡಿದ್ದೀನಿ. ಸೊ ಒಂದು ರೀತಿಯಲ್ಲಿ ಕರೋನಾ ನಮಗೆ ಅಡ್ವಾಂಟೇಜ್ ಆಯಿತು ಅಂತಲೂ ಹೇಳ್ಬೋದು. ಡೈರೆಕ್ಟು ಗ್ರಾಹಕರ ಜೊತೆ ನಮ್ಮ ಒಡನಾಟ ಮತ್ತು ಅವರ ಫೀಲಿಂಗು ಡೈರೆಕ್ಟ್ ಇಂಟ್ರಾಕ್ಷನ್ ಆಯಿತು ನಮಗೆ. ಮಾರುಕಟ್ಟೆಯಲ್ಲಿ ಸಾಧಾರಣ ಎಷ್ಟು ರೇಟ್ ಇರ್ತದೆ ಇದಕ್ಕೆ? ಸರ್, ನಾನು ಈ ಗಿಡ ನೆಡಲಿಕ್ಕೆ ಪ್ರೇರಣೆ ಬಂದಿದ್ದೆ ಅದರ ರೇಟ್ ಮೊದಲು. ಇದು 350 ನಾನು ಶಿವಮೊಗ್ಗ ಮಾಲಲ್ಲಿ ನೋಡಿದ್ದೆ ಒಂದ್ಸತಿ. ಸೊ ಅಡಿಕೆ ರೇಟು ತರಕಾರಿ ರೇಟು ಒಂದೇ ಇದೆಯಲ್ಲ ಅಂತಂದು ಅದ್ರ ಹಿಂದೆ ಬಿದ್ದಿದ್ದು ನಾನು. 350 ನಾವು ಅಡಿಕೆಗೂ ಸಹ 35 ಕ್ವಿಂಟಲ್ ಅಂದ್ರೆ 350 ರೇಟು. ಸೊ ಒಂದು ತರಕಾರಿ 350 ಇದೆಯಲ್ಲ ಅಂತೇಳಿ ಅದ್ರ ಹಿಂದೆ ಬಿದ್ದು ನಾನು ಚಟ್ಟಳ್ಳಿಯಿಂದ ಕೊನೆಗೆ ತಂದು ಗಿಡ ನೆಟ್ಟಿದ್ದು. ಸೊ 150 ಕಡಿಮೆ ಅಂದ್ರೆ ನಾನು 150 ಲಾಸ್ಟ್ ಸೇಲ್ ಮಾಡಿರೋದು ಸಿಕ್ಕಿದೆ ನನಗೆ. ಒಟ್ಟು ಒಂದು 3 ಸೇಲ್ ಮಾಡಿದ್ದು, 3000 ಕೆಜಿ ಸೇಲ್ ಮಾಡಿದ್ದೀನಿ. ಯಾವ ಕೊರೋನಾದಿಂದಾಗಿ ನಿಮಗೆ ಈ ಲಾಕ್ಡೌನ್ ಇಂದ ಯಾವುದೇ ಸಮಸ್ಯೆಗಳು ಉಂಟಾಗಲಿಲ್ಲ? ಗ್ರಾಹಕರ ನೇರ ಒಡನಾಟ ಸಿಕ್ತು. ಹೌದು, ಗ್ರಾಹಕರ ನೇರ ಸಂಪರ್ಕ ಆಯ್ತು. ಇಷ್ಟು ಜನ ಇದಕ್ಕೆ ಇಂಟ್ರೆಸ್ಟೆಡ್ ತರಕಾರಿ ಬಗ್ಗೆ GSP ಕಮ್ಯುನಿಟಿ ಅವರಿಂದ ತುಂಬಾ ವಿಚಾರಗಳು ತಿಳಿತು. ಅವರು ಇದ್ರ ಬಗ್ಗೆ ಆಧ್ಯಾತ್ಮಿಕವಾಗಿರುವಂತದ್ದು, ತಿರುಪತಿಗೆ ತಗೊಂಡು ಹೋಗಿ ಸಮರ್ಪಿಸುವಂತದ್ದು ಇವೆಲ್ಲ ನಮ್ಮ ನಾಲೆಡ್ಜ್ ಅಲ್ಲಿ ಇರಲಿಲ್ಲ. ಈಗ ಅವರ ಹಿರಿಯ ತಲೆಗಳು ಅವರು ನನಗೆ ಫೋನಲ್ಲಿ ಮಾತಾಡಿ ಹೇಳ್ತಾ ಇದ್ದಿದ್ದು ಎಲ್ಲ ವಿಚಾರಗಳು, ತುಂಬಾ ವಿಚಾರಗಳು ಇದ್ರ ಬಗ್ಗೆ ತಿಳಿಲಿಕ್ಕೆ. ಧನ್ಯವಾದಗಳು. ನಮಸ್ಕಾರ. ಆತ್ಮೀಯರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.